ಇನ್ನು ಈ ಬಗ್ಗೆ ಡಿಸಿಎಂ ಅಶ್ವಥ್ ನಾರಾಯಣ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಲಾಕ್ಡೌನ್ ವಿಸ್ತರಣೆ ಬಗ್ಗೆ ಇನ್ನೂ ಯಾವುದೇ ನಿರ್ಣಯ ಆಗಿಲ್ಲ. ಜೂನ್ 7ರವರೆಗಂತೂ ಲಾಕ್ಡೌನ್ ಇರುತ್ತೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ಡಿಸಿಎಂ ಅಶ್ವಥ್ ನಾರಾಯಣ್. ಲಾಕ್ಡೌನ್ ವಿಸ್ತರಣೆ ಬಗ್ಗೆ ಚರ್ಚೆ ಮಾಡಬೇಕು, ಪರಿಸ್ಥಿತಿ ನೋಡಿಕೊಂಡು ಲಾಕ್ಡೌನ್ ಬಗ್ಗೆ ನಿರ್ಧಾರ ಮಾಡುತ್ತೇವೆ, ಸೋಂಕು ಇಳಿಮುಖ ನೋಡಿ ನಿರ್ಧಾರ ಮಾಡುತ್ತೇವೆ ಅಂತ ಡಿಸಿಎಂ ಅಶ್ವಥ್ ನಾರಾಯಣ್ ತಿಳಿಸಿದ್ದಾರೆ. ಅಂದ್ರೆ ಸದ್ಯಕ್ಕೆ ಯಾವುದೇ ನಿರ್ಣಯ ಆಗಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಡಿಸಿಎಂ ಅಶ್ವಥ್ ನಾರಾಯಣ್. ಸೋಂಕು ಇಳಿಮುಖ ನೋಡಿ ನಿರ್ಧಾರ ಮಾಡುತ್ತೇವೆ ಅಂದ್ರು ಡಿಸಿಎಂ. ಯಾರದಲ್ಲಿ ಇದುವರೆಗೂ ಯಾವುದೇ ನಿರ್ಧಾರ ತಗೊಂಡಿಲ್ಲ. ಇನ್ನು 7ನೇ ತಾರೀಕುವರೆಗೂ ಲಾಕ್ಡೌನ್ ಇರೋ ಕಾರಣದಲ್ಲಿ ಇಂಥದ್ದು ಯಾವ ನಿರ್ಣಯಗಳನ್ನು ತಗೊಂಡಿಲ್ಲ. ಸಂಖ್ಯೆಗಳಲ್ಲಿ ಇಳಿಮುಖ ಕಾಣುವಂಥದ್ದಾಗ್ತಿದೆ, ಇಳಿಮುಖ ಕಾಣ್ತಿದೆ ಎಲ್ಲ ಕಡೆಯೂ, ಎಲ್ಲ ಜಿಲ್ಲೆಯಲ್ಲೂ ಇಳಿಮುಖ ಕಾಣುವಂಥದ್ದಾಗ್ತಿದೆ. ಹಾಗಾಗಿ ಈ ವಿಚಾರದಲ್ಲಿ ಇನ್ನೊಂದು ಭಾಳ ಇದೇನು ಟೂ ಅರ್ಲಿ, ಭಾಳ ಮುಂಚೆನೇ ಆಗುತ್ತೆ. ಹಾಗಾಗಿ ಸಮಯವನ್ನು ಕಾಯ್ದು ಇನ್ನೊಂದು ಕೆಲವೊಂದಿಷ್ಟು ದಿನ ನೋಡಿ ಏನು ಸೂಕ್ತವಾದಂಥ ನಿರ್ಧಾರವನ್ನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರದಲ್ಲಿ ನಿರ್ಣಯ ತಗೊಳ್ಳುವಂಥದ್ದಾಗುತ್ತೆ. ಈಗ ಪಾಸಿಟಿವಿಟಿ ನೋಡಿ ನಾವು ಏನು ಮಾಡಿದ್ದೀವಿ, ಸಿಮ್ಟಮ್ಯಾಟಿಕ್ ಇರೋರನ್ನೇ ಹೆಚ್ಚು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಮೊದಲು ಪಾಸಿಟಿವಿಟಿ ರೇಟ್ ನಿಮಗೇನು, ಟೆಸ್ಟ್ ಹೆಚ್ಚಿಗೆ ಮಾಡಿದ್ರೆ ಪಾಸಿಟಿವಿಟಿ ರೇಟ್ ತಾನಾಗಿ ತಾನೇ ಕಮ್ಮಿ ಬರುವಂಥದ್ದಾಗುತ್ತೆ. ಸೊ ಇದನ್ನಾವುದು ನಾವು ಮಾಡಲಿಕ್ಕೆ ಹೊರಟಿಲ್ಲ. ಭಾಳ ವೇಗದಲ್ಲಿ ಎಲ್ಲ ರೀತಿಯಾದಂಥ ಪರೀಕ್ಷೆಗಳನ್ನ ವರದಿಗಳನ್ನು ಕೊಡಬೇಕು ಅನ್ನುವಂಥ ಮುಖ್ಯ ಉದ್ದೇಶದಲ್ಲಿ ಎಲ್ಲವನ್ನೂ RT-PCR ಟೆಸ್ಟನ್ನು ಕಮ್ಮಿ ಮಾಡಿದಂಥದ್ದಿದೆ. ಅದ್ರ ಜೊತೆಯಲ್ಲಿ ರ್ಯಾಟ್ ಟೆಸ್ಟನ್ನು ಹೆಚ್ಚಿಸಿದ್ದೀವಿ. ರ್ಯಾಟ್ ಟೆಸ್ಟನ್ನು ಹೆಚ್ಚಿಸಿ ಮೊದಲು RT-PCR ಹೆಚ್ಚು ಮಾಡ್ತಿದ್ದನ್ನ ಜೊತೆ ಏನು ಮಾಡ್ತಿರುವಂಥ ಏನು ಸಂದರ್ಭದಲ್ಲಿ ಆ ರ್ಯಾಟ್ ಟೆಸ್ಟ್ ಭಾಳ ಕಮ್ಮಿ ಮಾಡ್ತಿದ್ದೋ. ಹಾಗಾಗಿ ರ್ಯಾಟ್ ಟೆಸ್ಟನ್ನು ಹೆಚ್ಚಿಸಿ RT-PCR ಟೆಸ್ಟನ್ನು ಕಮ್ಮಿ ಮಾಡಿದ್ದೀವಿ. ಈಗ ಇನ್ನೂ RT-PCR ಟೆಸ್ಟನ್ನು ಹೆಚ್ಚಿಸುವಂಥದ್ದು, ರ್ಯಾಟ್ ಟೆಸ್ಟನ್ನು ಹೆಚ್ಚಿಸ್ಲಿಕ್ಕೂ ಸೂಚನೆಯನ್ನು ಕೊಡುವಂಥದ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಡಲಾಗಿದೆ. ವಿಚಾರದಲ್ಲಿ ಇದುವರೆಗೂ ಯಾವುದೇ ನಿರ್ಧಾರ ತಗೊಂಡಿಲ್ಲ. ಇನ್ನು 7ನೇ ತಾರೀಕುವರೆಗೂ ಲಾಕ್ಡೌನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.